ಸರ್ ನಾನು ಒಬ್ಬರನ್ನ ಇಷ್ಟಪಡ್ತೇನೆ ಓಕೆ ಅವರು ಈಗ ಸ್ವಲ್ಪ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀರಾ ಪರಿಚಯ ಆಗಿ 5 ವರ್ಷ ಆಯ್ತು ಓಕೆ ಪ್ರೀತಿ ಮಾಡಿ ಪ್ರಪೋಸ್ ಮಾಡಿ 2-3 ಇಯರ್ಸ್ ಆಯ್ತು ಸರ್ ಓಕೆ ಬಟ್ ಈಗ ಯಾಕೆ ಆ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಗೊತ್ತಿಲ್ಲ ಸರ್ ಕೇಳಿದ್ರೆ ಇಲ್ಲ ನೀನು ಏಕಾಂಗಿಯಾಗಿ ಬದುಕ್ತೀಯನಂತ ಟೆಸ್ಟ್ ಮಾಡೋಕೆ ನಾನು ಆ ಥರ ಬಿಹೇವ್ ಮಾಡಿದೆ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಯಾರು ಕೇಳಿದ್ರು ಬಟ್ ಪ್ರೀತಿ ಮಾಡೋ ಸಮಯದಲ್ಲಿ ಅವರು ಪರೀಕ್ಷೆ ಮಾಡೋಕೆ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲಾದ್ರೂ ಒಂದ್ ರೀತಿ ಅನ್ಸಿತ್ತಾ ನನ್ಗೆ ಅನ್ಸಿಲ್ಲ ಸರ್ ಬಟ್ ಇಡೀ ಅವ್ರ ಮರೆಯಬೇಕಾ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ಬೇಕಾ ನಿಜವಾಗ್ಲು ನನಗೆ ನಿದ್ದೆನೆ ಬರ್ತಾ ಇಲ್ಲ ಸಿಗ್ತಾರೆ ಅನ್ನೋ ನಂಬಿಕೆ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಅರ್ಥನೇ ಆಗ್ತಿಲ್ಲ ಜೊತೆಗೆ ನೀವು ನಿರ್ಧಾರ ಮಾಡ್ಬಿಟ್ಟಿದ್ದೀರಾ ಅವ್ರಿಲ್ಲಾಂದ್ರೆ ನಾನ್ ಸತ್ತಂಗೆ ಅಂತ ಹೌದಲ್ವಾ ಏನ್ ಸರ್ ಅವ್ರಿಲ್ಲಾಂದ್ರೆ ನೀವು ಸಾಯ್ತೀರಾ ಹೌದಲ್ವಾ ಇಲ್ಲ ಸರ್ ನಾನೇ ಸಾಯ್ಲಿ ಮತ್ ಆಗಿದ ಮೇಲೆ ನೋವು ಪಡೋ ಅವಶ್ಯಕತೆ ಏನಿದೆಯಲ್ಲ ಮನ್ಸ್ ಅನ್ನೋದು ಇದೆಯಲ್ಲ ಯಾರ ಮಾತು ಕೇಳಲ್ಲ ಮನ್ಸಿಗೆ ನೋವು ಉಂಟಾದಾಗ ಆ ಮನ್ಸ್ ನಿಮ್ದು ಅವ್ರದ ಮನ್ಸು ನಂದು ಸತ್ಯ ಗೊತ್ತು ಆ ಮನ್ಸು ನಾನು ಹೇಳ್ದಂಗೆ ಕೇಳುತ್ತೆ ಅನ್ನೋದು ಗೊತ್ತು ಆದ್ರೆ ಈ ಹಿಂದೆ ಯಾರನ್ನೊಬ್ಬರನ್ನ ಹಚ್ಕೊಳ್ಬೇಕಾದ್ರೆ ನಾನು ಎಡವ್ಬಿಟ್ಟೆ ಈ ಕ್ಷಣಕ್ಕೆ ನನಗೆ ಗೊತ್ತು ನನ್ನ ಮನ್ಸು ನಾನು ಹೇಳ್ದಂಗೆ ಕೇಳುತ್ತೆ ಅಂತ ಬಟ್ ಆದ್ರೂ ಕೂಡ ಹಳೆಯ ನೆನಪುಗಳು ನಿಮ್ಮನ್ನ ಕೊಂಚ ಕಾಡ್ತಾ ಇದಾವೆ ಒಂದು ಮಹಾಲಕ್ಷ್ಮಿ ಅವರೇ ನೀವೇನು ಮಾಡ್ಕೊಂಡಿರೋದು ಸರ್ ನಂದು ಸೆಕೆಂಡ್ ಪಿಸಿ ಕಂಪ್ಲೀಟ್ ಆಗಿದೆ ಅಂಡ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ನಾನು SDA ಅಪ್ಲೈ ಮಾಡಿದ್ದೀನಿ ಸರ್ ಓದಕ್ಕೆ ಬುಕ್ ಇರೋಕೆ ಆಗ್ತಿಲ್ಲ ನನಗೆ ಆ ಪರಿಸ್ಥಿತಿಗೆ ಬಂದು ತಲುಪಿದ್ದೀರಾ ಬಟ್ ಇದೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹುಡುಗ ಕಡೆಯದಾಗಿ ಹೇಳೋದು ಇಲ್ಲ ಮೊನ್ನೆ ರೀಸೆಂಟ್ ಆಗಿ ಹೇಳಿದ್ರು ನಾನು ಒಂದು ವಾರ ನನಗೆ ಕಾಲ್ ಮಾಡಬೇಡ ಒಂದು ವಾರದೊಳಗಡೆ ನಾನು ಬಿಟ್ಟಿರಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀನು ಕಾಲ್ ಮಾಡು ಅಂತ ಹೇಳಿದ್ರು ಇಲ್ಲ ಗೊತ್ತಾಗುತ್ತಲ್ಲ ಅಲ್ಲಮ್ಮ ನಿಮ್ಮ ಒಮ್ಮೆ ಆತ ಒಂದು ಮಾತು ಹೇಳ್ತಾನೆ ನಾನು ನಿನ್ನನ್ನು ಏಕಾಂಗಿಯಾಗಿ ಇರ್ತೀಯೋ ಇಲ್ಲೂ ಒಂದು ಚೆಕ್ ಮಾಡೋದಕ್ಕೋಸ್ಕರ ನಿನ್ ಜೊತೆ ಆ ರೀತಿ ನಡ್ಕೊಂಡೆ ನನ್ನ ಕ್ಷಮಿಸು ಅಂತ ಒಂದು ಮಾತು ಖಡಾಖಡಿತು ನಿಮ್ಗೆ ಹೇಳ್ತಾನೆ ಹೇಳ್ತಾನೆ ಅದಾದ್ಮೇಲೂ ಕೂಡ ನಿಮ್ಗೆ ಅರ್ಥ ಆಗ್ಬೇಕಾಗಿರೋ ಬಹಳ ದೊಡ್ಡ ಸತ್ಯ ಅಂದ್ರೆ ಬಹುಶಃ ಆತನಿಗೆ ಇವತ್ತು ಯಾವುದೋ ಒಂದು ಬೇರೆಯ ಪರಿಸ್ಥಿತಿ ಅಥವಾ ಬೇರೆ ಯಾವುದೋ ಒಂದು ಆಕರ್ಷಣೆ ಅಥವಾ ಬೇರೆ ಯಾವುದೋ ಒಂದು ನಿರ್ಧಾರ ಆತ ಮಾಡಿದಾನೆ ಒಟ್ಟಿನಲ್ಲಿ ಒಂದು ಕಾರಣ ಹೇಳಿ ನಿನ್ನಿಂದ ದೂರ ಆಗ್ಬೇಕು ಮಹಾಲಕ್ಷ್ಮಿ ಒಂದ್ ಅರ್ಥ ಮಾಡ್ಕೋ ಒಂದು ಯಾವುದೇ ದೂರದೃಷ್ಟಿ ಇಲ್ದೇನೆ ಒಂದು ಸೀರಿಯಸ್ನೆಸ್ ಇಲ್ದೇನೆ ಅದ್ ಯಾವುದೇ ಸಂಬಂಧ ಹುಡುಗ ಹುಡುಗಿ ಸಂಬಂಧ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಮನೆಯ ಕುಟುಂಬದಲ್ಲಾಗಿರ್ಬೋದು ಒಂದು ನಿಮ್ಗೆ ಕೊಂಚ ನೋವಾದ್ರೂ ಕೂಡ ಅವರು ಮುಗಿತು ನನಗೆ ಏನೋ ಆಯ್ತು ಅನ್ನೋ ರೀತಿ ನಿಮ್ಮನ್ನ ಕೇರ್ ಮಾಡ್ತಾರಲ್ಲ ಅದು ನಿಜವಾದ ಪ್ರೀತಿ ಚೆಕ್ ಮಾಡಕ್ ಮಾಡದೆ ಇವೆಲ್ಲವೂ ಅವ್ರ ಅವಶ್ಯಕತೆ ಮನ್ಸು ನೋವಾದಾಗ ನಾನು ನಿಮ್ಮ ಹತ್ರ ಮಾತಾಡಿದ ಅವ್ರು ಕೇಳಿದ್ರು ನಿಮ್ ಮನ್ಸು ನೋವಾದ್ರೆ ನಾನು ಯಾವ ಪರಿಸ್ಥಿತಿಯಲ್ಲಿದ್ರು ನಾನು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ನನಗೆ ತುಂಬಾ ಬೇಜಾರಾಗ್ತೀನಿ ಅಂತ ಕಾಲ್ ಮಾಡಿ ಹೇಳಿದ್ರು ಕೂಡ ರೆಸ್ಪಾನ್ಸ್ ಮಾಡಲೇ ಇಲ್ಲಮ್ಮ ಒಮ್ಮೆ ಮನಸ್ಸು ಕೂಡ ದೂರ ಆದ್ಮೇಲೆ ಅವ್ರು ನಿಮ್ಮನ್ನ ಹೇಟ್ ಮಾಡೋಕ್ ಶುರು ಮಾಡ್ಕೊಂಡ ಮೇಲೆ ನೀವು ಕೊಂಚ ಈ ಮಾತು ಹೇಳ್ತೀನಿ ಬೇಜಾರು ಮಾಡ್ಕೊಂಬೇಡಿ ನೀವು ಇಲ್ಲ ಅಂದ್ರೂ ಅವ್ರು ತುಂಬಾ ನೆಮ್ಮದಿ ಆಗಿರ್ತಾರೆ ಅವ್ರಿಗೀಗ ಪರಮ ಉದ್ದೇಶ ನಿಮ್ಮಿಂದ ಅವ್ರು ದೂರ ಇರ್ಬೇಕು ಅದು ಅವರ ಬಹಳ ದೊಡ್ಡ ಗುರಿ ಈ ಕ್ಷಣಕ್ಕೆ ಅವ್ರ ಅದನ್ನ ತುಂಬಾ ಕಾರ್ಯ ಏನು ತುಂಬಾ ದೊಡ್ಡ ಮಟ್ಟದಲ್ಲಿ ಶ್ರಮ ಪಡ್ತಾ ಇದ್ದಾರೆ ನಿಮ್ಮಿಂದ ದೂರ ಆಗ್ಬೇಕಷ್ಟೇ ಅವರು ಬಟ್ ನೀವೇನ್ ಮಾಡ್ತಾ ಇದ್ದೀರಾ ಏನು ಕನ್ಸ್ ಕಂಡಿದ್ಯಾ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಈಗ್ಲೂ ಕೂಡ ನಿಂಗೆ ಆ ಛಲ ಇದೆ ಬಟ್ ಈ ಮಾನಸಿಕವಾಗಿ ಬಿದ್ದಿರೋ ಈ ಹೊಡೆತ ಮಹಾಲಕ್ಷ್ಮಿ ಬಹುಶಃ ಇವರು ಇಂಥವ್ರು ಇವ್ರು ಅಂತ ಹೇಳಲ್ಲ ಇಂಥವ್ರು ನಿಮ್ಮ ಬದುಕಿಂದ ಈಗ್ಲೇ ದೂರ ಹೋಗಿರೋದು ತುಂಬಾ ದೊಡ್ಡ ಖುಷಿಯ ವಿಚಾರ ನೀವ್ ಅರ್ಥ ಮಾಡ್ಕೊಡಿ ಇನ್ನ ಸ್ವಲ್ಪ ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ರಿ ಇನ್ನ ಅವ್ರು ಇಲ್ಲ ಅಂದ್ರೆ ನನ್ ಬದುಕೋದೇ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದ್ರಿ ಅಂತ ಅನ್ಕೊಳ್ಳೋಣ ಓಕೆ ಸರ್ ಮರೆಯೋದು ಹೆಂಗೆ ಅಂತಾನೂ ಗೊತ್ತಾಗ್ತಿಲ್ಲ ನಾನು ನಿಜವಾಗ್ಲೂ ಅಷ್ಟು ಕಾಡ್ತಾ ಇದ್ದ ನನಗೆ ಇಂಥವ್ರಿಗೋಸ್ಕರ ನಾನು ಇಷ್ಟು ಕಣ್ಣೀರು ಹಾಕ್ತಿದ್ದೀನಲ್ಲ ಯಾಕೆ ಇಷ್ಟೊಂದು ಹಚ್ಚಿಕೊಂಡೆ ಅಂತ ನಿಜವಾಗ್ಲೂ ಅಷ್ಟು ಬೇಜಾರಾಗ್ತಿದೆ ನನಗೆ ಬೇಜಾರಾಗ್ಲೇಬೇಕು ಯಾಕಂದ್ರೆ ನೀವು ಅದನ್ನ ಬಹುಶಃ ನಿರ್ಧಾರ ತಗೊಳ್ಬೇಕಾದ್ರೆ ಎಡವಿದ್ದೀರಾ ಅಥವಾ ಎಲ್ಲೊಂದ್ ಕಡೆ ಅದು ತಪ್ಪಂತಲೇ ನಾನು ಪರಿಗಣಿಸ್ತೀನಿ
ನೀವು ತಪ್ಪು ಮಾಡಿದ್ದೀರಾ, ನೀವು ಶಿಕ್ಷೆ ಅನುಭವಿಸ್ಲೇಬೇಕು. ಬಟ್ ನಾನು ಹೇಳೋದು, ತಪ್ಪಿ ನಾನು ಪಶ್ಚಾತ್ತಾಪ ಖಂಡಿತ ಅನುಭವಿಸ್ತಿದ್ದೀನಿ ಇವತ್ತು. ಓಕೆ, ಬಟ್ ಅದು ನಿರಂತರವಾಗಿರಬಾರ್ದು. ಅಯೋಗ್ಯರಿಗೋಸ್ಕರ ನಿಮ್ಮ ಕಣ್ಣೀರು ವ್ಯರ್ಥ ಆಗಬಾರ್ದು, ಅಯೋಗ್ಯರಿಗೋಸ್ಕರ ನಿಮ್ಮ ಬದುಕು ವ್ಯರ್ಥ ಆಗಬಾರ್ದು. ನಾನು ನಿಮ್ಗೆ ಒಂದೇ ಮಾತಲ್ಲಿ ಹೇಳ್ತೀನಿ, ನಿಮಗೆ ನಾನು ಇಡೀ ದಿನ ಪೂರ್ತಿ ಸಮಾಧಾನ ಹೇಳ್ಬೋದು. ನಿನ್ಗೆ ಎರಡು ಆಪ್ಷನ್, ಒಂದು ನೀನು ಕನಸು ಕಂಡ ರೀತಿಯಲ್ಲಿ ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇಂಥವ್ರು ಯಾರೋ ಅಡ್ಡ ಚಿಕ್ಕ ಪುಟ್ಟವ್ರು ಬಂದು ಹೋದ್ರು, ಒಂದು ಪಾಠ ಕಲಿಸೋದ್ರು, ನಾನು ಇದರಿಂದ ಪಾಠ ಕಲ್ತಿದ್ದೀನಿ ಮತ್ತೆ ಇಂಥ ತಪ್ಪನ್ನ ಮಾಡ್ಲಿಕ್ಕೆ ಹೋಗುವುದಿಲ್ಲ ಅಂತ ನಿರ್ಧಾರ ಮಾಡಿ ನೀನೇನು ಅಂದ್ಕೊಂಡಿದ್ದೋ ಮೊದಲು ಅದನ್ನ ಸಾಧಿಸಿ ನಿನ್ ಕಾಲ ಮೇಲೆ ನೀನ್ ನಿಂತ್ಕೊಳ್ಬೇಕು. ಯಾರು ಬಿಟ್ಟು ಹೋದ್ರು ಪರವಾಗಿಲ್ಲ, ಇದು ನನ್ನ ಬದುಕು. ಅವ್ರ ಜೊತೆ ಇದ್ರು ಇಲ್ದೇ ಹೋದ್ರು ನಾನ್ ದುಡಿಲಿಲ್ಲ ಅಂದ್ರೆ ನನ್ಗೆ ಯಾರು ಬೆಲೆ ಕೊಡಲ್ಲ. ಈ ಸತ್ಯ ನನಗೆ ಗೊತ್ತಿರ್ಬೇಕು ನಿನಗೆ. ಇದನ್ನ ಅರ್ಥ ಮಾಡಿಕೊಂಡು ನೀನು ಮತ್ತೆ ಇದಕ್ಕಿಂತ ಹೆಚ್ಚು ಶ್ರಮ ಆಗ್ಬೇಕು, ಇದಕ್ಕಿಂತ ಹೆಚ್ಚು ಛಲವಾಗಿರಬೇಕು, ಇದಕ್ಕಿಂತ ಹೆಚ್ಚು ಅವ್ರ ಮೇಲೆ ದ್ವೇಷ ಬೇಡ. ಬಟ್ ಅವ್ರ ಮುಂದೆ ಬಹುಶಃ ಇಂತ ಹುಡುಗಿ ಅವರಿಂದ ನಿಸ್ವಾರ್ಥ ಪ್ರೀತಿ ಬೈತೆ ಸರ್. ಸಿನಿಮಾ ಡೈಲಾಗ್ಗಳು ಅವೆಲ್ಲ ಬಹುಶಃ ವಾಸ್ತವ ಬದುಕಿಗೆ ನಾನು ನಂಬೋದು ಇಲ್ಲ. ಓಕೆ, ನೀವು ಅವ್ರನ್ನ ಪ್ರೀತಿ ಮಾಡಿದ್ರಿ ಅದ್ ನಾನು ಒಪ್ಕೊಳ್ತೀನಿ, ಬಟ್ ಆ ಕಡೆಯಿಂದ ಬಂದಿಲ್ಲ ಅನ್ನೋರೇ ಸತ್ಯ ತಾನೇ ಸರ್? ಅಂದ್ರೆ ಯಾರ ಮನಸ್ಸಲ್ಲೂ ನಿಜವಾದ ಪ್ರೀತಿ ಇರಲ್ಲ ಅಂತ ಹೇಳ್ತಾ ಇದ್ದೀರಾ, ಸಿನಿಮಾ ಡೈಲಾಗ್ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ನಾನ್ ನಿಮ್ಗೆ ಹೇಳಿದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗೆ ಇದೆಯಾ? ಸಾರಿ ಸರ್, ಕೊಂಚ ಯೋಚನೆ ಮಾಡಿ. ನಾನು ಹೇಳ್ತಾ ಇರೋದು ನಿಮ್ಮ ಪ್ರೀತಿ ಓಕೆ, ಬಟ್ ಅವ್ರು ಹೇಳಿರೋ ರೀತಿ, ಇವತ್ತು ಹೇಳಿರೋ ರೀತಿ ನಿಮ್ಗೆ ನಿಜ ಅಂತ ಅನ್ಸುತ್ತಾ? ಇಲ್ಲ ಸರ್. ಮತ್ ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾ? ಬಹುಶಃ ಆ ರೀತಿ ಹೇಳಿದ್ರಲ್ಲಿ ಅವ್ನು ಸತ್ಯವಾಗಿದ್ರೆ ನಾನು ಇವತ್ತು ನೀವು ನನ್ನ ಹತ್ರ ಬರ್ತಾನೆ ಇರ್ಲಿಲ್ಲ, ನನ್ನ ಹತ್ರ ಹೇಳ್ಕೊಳ್ತಾನೆ ಇರ್ಲಿಲ್ಲ. ಅದನ್ನ ಹಾಗೆ ಅನ್ಕೊಳ್ಬಹುದಲ್ವಾ? ನಾನು ನಾನು ನಿನ್ನ ಪ್ರೀತಿಯನ್ನ ಅನುಮಾನ ಪಡ್ತಿಲ್ಲ, ನಿನ್ನ ವ್ಯಕ್ತಿತ್ವವನ್ನು ಅನುಮಾನ ಪಡ್ತಿಲ್ಲ. ನಿನ್ನ ಕಡೆಯಿಂದ ನೀನು ತುಂಬಾ ಪ್ರಾಮಾಣಿಕಳಾಗಿದ್ದೆ. ಯಾವ ತರನು ಇಲ್ಲ, ನಿನ್ನ ಬದುಕಿನ ನಿನ್ನ ಬದುಕನ್ನ ಇದಕ್ಕಿಂತ ಇನ್ನೂ ಹೆಚ್ಚಿನದ್ದಾಗಿ ನಾನು ಕಟ್ಕೊಳ್ಬೇಕು. ಇದು ಎಲ್ಲರ ಜೀವನದಲ್ಲಿ ಬಂದಂತೆಯೇ ನನ್ನ ಬದುಕಲ್ಲೂ ಒಂದು ಪಾಠವಾಗಿ ಬಂದಿದೆ. ಇದನ್ನ ನಾನು ಅನುಭವಿಸಬೇಕು. ಬಹುಶಃ ಇದು ಯಾರೋ ನಿಮ್ಮ ತಂದೆ ತಾಯಿ ಮಾಡಿದ ತಪ್ಪಿಗೆ ನೀವು ಇವತ್ತು ಇದನ್ನ ಅನುಭವಿಸ್ತಾ ಇಲ್ಲ, ಸ್ವತಃ ನೀವೇ ಮಾಡ್ಕೊಂಡಿದ್ದ ತಪ್ಪು. ಯಾರನ್ನ ದೂಷಣೆ ಮಾಡ್ತೀರಾ? ನೀವ್ ಯಾರನ್ನ ದೂಷಣೆ ಮಾಡಿದ್ರು ಅದಕ್ಕೆ ಅರ್ಥ ಇಲ್ಲ. ಏನಿಲ್ಲ ಅಲ್ವಾ. ಸೊ ನಾನು ಸಿನಿಮಾ ವಿಚಾರವಾಗಿ ಸಿನಿಮಾ ಡೈಲಾಗ್ ಅಂತ ಹೇಳಿದ್ದು ನಿಮ್ಮ ಭಾವನೆಗಳಲ್ಲ. ಇಲ್ಲಿ ಬಹುತೇಕ ನಡೀತಾ ಇರೋದು ಒಬ್ಬರ ಭಾವನೆ ಸರಿ ಇದೆ, ಇನ್ನೊಬ್ಬರ ಭಾವನೆ ತಪ್ಪಿದೆ. ಅಂದ್ರೆ ಆ ಸರಿ ಇರುವವರು ಆಯ್ಕೆ ಮಾಡಿಕೊಳ್ತಿರೋ ವ್ಯಕ್ತಿಗಳು ತಪ್ಪಿದ್ದಾರೆ ಅಂತ. ಅರ್ಥ ಆಯ್ತಲ್ಲ. ಬಹುಶಃ ನಾನು ಹೇಳೋದು ನಿಮ್ಗೆ ನಿಮ್ಮ ಬದುಕೇ ಮುಖ್ಯ, ನಿಮ್ಮ ಕನಸುಗಳೇ ಮುಖ್ಯ, ಇದಕ್ಕಿಂತ ಅದ್ಭುತವಾದ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಬರ್ತಾರೆ, ಅದನ್ನೆಲ್ಲ ಎದುರಿಸೋಕೆ ನಾನು ಇವತ್ತಿನ ದಿನ ಆಚೆ ಬರಲೇಬೇಕು ಅಂತ ನೀವು ಅಂದ್ಕೊಂಡ್ರೆ ಆಚೆ ಬರ್ತೀರಾ. ಇಲ್ಲ ಸೋನು ನಿಮ್ಗೆ ದಿನ ಪೂರ್ತಿ ಮಾತಾಡಿದ್ರು ಇಲ್ಲ ಸರ್ ನಂಗೆ ಅದರಿಂದ ಆಚೆ ಬರೋಕೆ ಆಗ್ತಾ ಇಲ್ಲ ಅಂತ ಮತ್ತೆ ನಿಮ್ದು ಅದೇ ಪ್ರಶ್ನೆ ಆದ್ರೆ ನೀವು ಆಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ ಕೊನೆಯದಾಗ ಒಂದು ಮಾತು, ನಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ ಜಾಗದಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ಲ ಜಾಗದಲ್ಲಿ ನಾವು ಇರೋದು ತಪ್ಪಲ್ವಾ ಸರ್? ತಪ್ಪು. ಆ ಸತ್ಯ ಗೊತ್ತಿದ್ರು ಮತ್ತೆ ನೀವೇ ಕೊರಗ್ತಾ ಇದ್ದೀರಾ ಅಂದ್ರೆ ಈ ಮಾತು ಹೇಳಕ್ಕೆ ನಿಮ್ಗೆ ಅರ್ಹತೆ ಇಲ್ಲ. ಅರ್ಥ ಆಯ್ತಲ್ಲ. ನಾನು ನೇರವಾಗಿ ಹೇಳ್ತೀನಿ, ನೀವ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ನಾನು ವಾಸ್ತವ ಮಾತಾಡ್ತೀನಿ ಹೊರತು ನಿಮ್ಗೆ ಡೈಲಾಗ್ ಗಳನ್ನ ಬರ್ಕೊಟ್ಟು ಹೇಳಿ ನನ್ಗೆ ಇಷ್ಟ ಆಗೋದಿಲ್ಲ. ನಿಮ್ಗೆ ನೇರವಾಗಿ ಅದು ತಲುಪ್ಬೇಕು. ನೀವೇ ನನ್ನ ಪ್ರಶ್ನೆ ಮಾಡ್ಬೇಕು, ಯಾಕೆ ಸೋನು ಹಿಂಗ್ ಅಂದ್ಬಿಟ್ರು? ನೀವ್ ಅದಕ್ಕೆ ಕೇಳಿದ್ದು ಸರ್ ಹಂಗಾದ್ರೆ ಸಿನಿಮಾ ಡೈಲಾಗ್ ಪ್ರೀತಿ ತಪ್ಪ? ನೋ, ನಾನು ಆ ಡೈಲಾಗ್ ಹೇಳಿದ್ಕೆ ನೀವ್ ಅದ್ರೊಳಗಡೆ ಹೇಳಿದ್ರಿ, ಆಮೇಲೆ ಗೊತ್ತಾಯ್ತು ಹೌದೌದು ನನಗಲ್ಲ ಹೇಳಿದ್ದು ಅವ್ರ ವಿಚಾರಕ್ಕೆ ಹೇಳಿದ್ದು ಅಂತ. ಹಾಗೆ ನಾನು ಹೇಳ್ತಾ ಇರೋದು ನೀನ್ ನನ್ನ ಪ್ರಶ್ನೆ ಕೇಳ್ತಾ ಇದೀಯಾ. ನಮ್ಮನ್ನ ಅಳಿಸ್ತೋರ್ನ ನಾವು ಅಳಿಸೋ ರೀತಿ ಬದುಕ್ಬೇಕು ಹೊತ್ತು ಅಳಿಸೋ ರೀತಿ ಬದುಕಬಾರ್ದು. ಮುಂದೆ ನಮ್ಮ ನೋಡ್ ಅವ್ರು ಇಂಥವ್ರ ನೋಡಿ, ಆ ಸತ್ಯಗಳೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಹೇಳೋದು ನೋಡಿ, ಸ್ವತಃ ನಿಮ್ಮ ಜಾಗದಲ್ಲಿ ನಾನೇ ಇದ್ರು ಕೂಡ ನನ್ಗೆ ಎಷ್ಟೇ ಜ್ಞಾನ ಇದ್ರು ಎಷ್ಟೇ ಪ್ರಬುದ್ಧನಾದ್ರೂ ಕೂಡ ಮನಸ್ಸಿಗೆ ಬಿಟ್ಟು ಬಿದ್ದಾಗ ಅದರಿಂದ ಆಚೆ ಬರುವುದಕ್ಕೆ ಇನ್ನೊಬ್ಬರ ಸಹಾಯ ಬೇಕೇ ಬೇಕು. ಅವರು ನಿಮ್ಮ ಒಳ್ಳೆಯದನ್ನ ಬಯಸೋರಾಗಿರ್ಬೇಕು. ಹೋಗಿ ನಿಮ್ಮ ಸಮಸ್ಯೆಯನ್ನ ನಿಮ್ಮ ವೈರಿಗಳ ಹತ್ರ ಹೇಳ್ಕೊಂಡ್ರೆ ಬಹುಶಃ ಅದು ಇನ್ನೊಂದು ಸಮಸ್ಯೆಯ ಉಗಮಕ್ಕೆ ದಾರಿ, ಹೌದಲ್ವಾ? ಸೊ ಹಾಗಾಗಿ ಬಹುಶಃ ನೀವು ನನ್ನ ಹತ್ರ ಹೇಳ್ಕೊಳ್ತಿರೋದ್ರಲ್ಲಿ ತಪ್ಪೇ ಇಲ್ಲ. ನಾನು ಬಹಳ ಪ್ರೀತಿಯಿಂದ ಅದನ್ನ ಕೇಳ್ತೀನಿ, ಅಂಡ್ ನಮ್ಮೂರು ಅನ್ನೋ ಭಾವನೆಯಲ್ಲಿ ನಾನು ಸದಾಕಾಲ ನಿಮ್ ಜೊತೆ ಇರ್ತೇನೆ. ಬಟ್ ನಾನು ಹೇಳೋದು ಇದೇ ನಿಮಗೆ ಬಹಳ ದೊಡ್ಡ ಪೆಟ್ಟು ಅನ್ಸ್ಕೊಂಡ್ರೆ ಮುಂದೆ ಬರೋ ಪೆಟ್ಟುಗಳು ನೀವು ತಡ್ಕೊಳಕ್ ಸಾಧ್ಯ ಇಲ್ಲ. ನೀವಿನ್ನು ಜೀವನದ ಇನ್ನು ಸೂರ್ಯೋದಯದ ಅಂಚಿನಲ್ಲಿ ಇದ್ರೆ ಹೊರತು ಇನ್ನು ಸೂರ್ಯಾಸ್ತದ ಸಮಯ ಬರೋಷ್ಟ್ರಲ್ಲಿ ನೀವಿನ್ನು ಬಹಳ ದೊಡ್ಡ ಬಿಸಿಲುಗಳು ನೋಡ್ಬೇಕು. ಅರ್ಥ ಆಯ್ತಲ್ಲ, ಈ ಬಣ್ಣನೆ ನಿಮ್ಗೆ ಅರ್ಥ ಆಗಿರ್ಬೇಕು. ಹಾಗಾಗಿ ನಾವು ಹೇಳೋದು ನಿಮ್ಗೇನು ವಯಸ್ಸಾಗಿ ಇವತ್ತು ಇವ್ರು ಮೋಸ ಮಾಡ್ಬಿಟ್ರು ನಂಗಿರೋದೇ ಇನ್ನೊಂದು 5-6 ವರ್ಷ, ಇನ್ನೇನು 5-6 ವರ್ಷ ಆದ್ಮೇಲೆ ನನ್ನ ಬದುಕೇ ಇರಲ್ಲ,
ಮಾತು ಅವ್ರು ಮತ್ತೆ ಫೋನ್ ಮಾಡಿ ನನ್ನ ಹತ್ರ ಸಾರಿ ಕೇಳ್ಕೊಂಡ್ರೆ ಮತ್ತದೇ ನೋವಿಗೆ ಒಳಪಡಬೇಕು ಅನ್ನೋ ನಿಮ್ಮ ಆಸೆ ಆದ್ರೆ ನಾನು ಅದನ್ನ ಏನು ಕೇಳೋದಿಲ್ಲ. ಒಂದ್ ಮಾತು, ಅವ್ರಿಗೆ ನಾನು ಯಾವ್ದೇ ಕಾರಣಕ್ಕೂ ಹರ್ಟ್ ಮಾಡ್ಬಾರ್ದು, ಯಾಕಂದ್ರೆ ನನ್ನಿಂದ ಯಾರಿಗೂ ನೋವಾಗ್ಬಾರ್ದು. ಅದ್ ನಿಮ್ ಒಳ್ಳೆತನ. ಅದು ಅವ್ರು ಬಂದು ನನ್ನ ಹತ್ರ ಸಾರಿ ಕೇಳ್ಕೊಂಡ್ರು ಕೂಡ ನಾನು ಅವ್ರ ಹತ್ರ ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲೇ ಇರ್ಬೇಕು, ಬಂದ್ರೆ ಹೋದ್ರೆ. ಇದನ್ನ ನನ್ನ ಕಡೆಯಲ್ಲಿ ಹೇಳೋಣ ಅನ್ಕೊಂಡಿದ್ದೆ, ನೀನ್ ಬಹಳ ಪ್ರೀತಿಯಿಂದ ಇವಾಗ್ಲೇ ಹೇಳ್ತಾ ಇದೀಯ. ನಿನ್ನಲ್ಲಿ ಯಾರನ್ನು ದ್ವೇಷ ಮಾಡೋ ಹಕ್ಕಿದೆ, ಬಟ್ ದ್ವೇಷ ಮಾಡಿದ್ರೆ ಬದುಕು ಚೆನ್ನಾಗಿರೋದಿಲ್ಲ. ಸ್ವತಃ ನಿನ್ನ ಶತ್ರುಗಳನ್ನು ಕೂಡ ಮನೆ ಬಾಗ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಕೇರ್ ಮಾಡ್ಬೇಕಂದ್ರೆ, ಯಾಕಂದ್ರೆ ಈಗ ಯಾರೊಬ್ಬ ಮರ ಕಡಿಯೋಕ್ ಹೋಗ್ತಾನೆ ಅಂದ್ರೆ ಆ ಕಡಿಯೋ ಮುಂಚೆ ಆ ಮರ ಕಡಿಯೋನು ಕೂಡ ಮರಳು ನೆರಳನ್ನೇ ಕೊಡುತ್ತಂತೆ. ಇದು ಮಹಾಭಾರತದಲ್ಲಿ ಪ್ರಸ್ತಾಪ ಆಗಿರೋದು. ನಾನು ಹೇಳ್ತೀನಿ ದಯವಿಟ್ಟು, ಅವ್ರು ನಿಮ್ ಜೊತೆ ಮತ್ತೆ ನಿಮ್ಮ ಜೀವನಕ್ಕೆ ಬಂದ್ರ ಬಟ್ ಅವ್ರಿಗೆ ಬೇರೆ ಸ್ಥಾನ ಕೊಡ್ಬೇಕೆ ಹೊರತು ಮತ್ತದೇ ನೋವು ಮಾಡ್ಕೊಳ್ಳೋದಕ್ಕೆ ನೀವು ದಾರಿ ಮಾಡ್ಕೊಡ್ಬೇಡಿ. ಅಂಡ್ ಅವ್ರಷ್ಟೇ ಅಲ್ಲ, ಇನ್ಮೇಲೆ ಯಾರು ಬಂದ್ರು ಕೂಡ ನೀವು ಅದನ್ನ ನೋಡೋ ರೀತಿ ಬದಲಾಗ್ಬೇಕು. ಒಂದ್ಸರಿ ನಂಬಿಕೆ ಕಳ್ಕೊಂಡ್ಮೇಲೆ ಮತ್ತೆ ನಂಬಿಕೆ ಮನುಷ್ಯನ ಬಹಳ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇದೆ. ನಾವು ಮೊದಲನೇದಾಗಿ ಯಾರೊಬ್ರು ಕೆಟ್ಟವರನ್ನ ನಂಬು ಬಿಡ್ತೀವಿ, ಒಮ್ಮೆ ನಂಬಿಕೆ ದ್ರೋಹ ಆಗ್ಬಿಡುತ್ತೆ. ನೆಕ್ಸ್ಟ್ ಅತಿ ಅದ್ಭುತವಾದ ವ್ಯಕ್ತಿ, ಅತಿ ಶ್ರೇಷ್ಠವಾದ ವ್ಯಕ್ತಿ ನಿಮ್ ಜೀವನದಲ್ಲಿ ಬಂದ್ರು ಕೂಡ ನೀವು ಯಾರಿಲ್ಲ. ಯಾಕಂದ್ರೆ ಹಳೆಯ ನೆನಪುಗಳು, ಹಳೆಯ ಅನುಭವಗಳು ಮನುಷ್ಯನನ್ನ ಆ ರೀತಿ ಯೋಚನೆ ಮಾಡುವಂತೆ ಮಾಡಿರ್ತವೆ. ಅದರಲ್ಲಿ ತಪ್ಪೇ ಇಲ್ಲ. ಯೋಚನೆ ಮಾಡಿ ಅದನ್ನ ಸ್ವಲ್ಪ ತಿದ್ದಿ ತೀಡಿ ಇದ್ ಬೇಕಾ ಬೇಡ್ವಾ ನಿರ್ಧಾರ ಮಾಡಿ ನಿಧಾನವಾಗಿ ಯೋಚನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಅದ್ ಯಾರು ಬೇರೆಯವ್ರು ಹೇಳ್ಬೋದು, ಈಗ ಯಾರನ್ನು ಫ್ರೆಂಡ್ ಮಾಡ್ಕೊಳ್ಬೇಕು ಅಂದ್ರೆ ಅವರ ಹಿನ್ನೆಲೆ ಏನು ಅದೇನು ಅವ್ರು ಹೆಂಗಿದ್ದಾರೆ ಅದು ಇದು ನೋಡ್ ನೋಡ್ಕೊಳೋದು ಅದ್ ಬಿಸ್ನೆಸ್ ಆಗ್ಬಿಡುತ್ತೆ, ಫ್ರೆಂಡ್ಶಿಪ್ ಹೆಂಗಾಗುತ್ತೆ ಅಂತ ಯಾರು ಕೇಳ್ಬೋದು. ಬಟ್ ನೀವು ಒಮ್ಮೆ ಹಿಂದೆ ಮುಂದೆ ನೋಡ್ದಲೆ ಅದ್ಕೊಳ್ರಿ ಅನ್ಕೊಳ್ಳೋಣ, ಅವನ್ ಯಾರು ಅವನ್ ಹಿನ್ನೆಲೆ ಏನು ಅದ್ ಯಾವ ಎಲ್ಲೋ ಒಂದಿವ್ಸ ನಿನ್ ಮೇಲೆ ಬರ್ಬಹುದು, ಗೊತ್ತಿಲ್ಲ. ಓಕೆ, ಇದು ವ್ಯವಹಾರ ಅಲ್ಲ, ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಜನ ಅವ್ರವ್ರ ವಿಷಯಗಳಿಗೆ ಬಂದಾಗ ನಮ್ದೇ ತಪ್ಪು ಅನ್ನೋ ರೀತಿ ತೋರಿಸಿ ಹೋಗ್ಬಿಡ್ತಾರೆ. ಬಿಡಿಯಮ್ಮ, ಇದೆಲ್ಲ ವಾಸ್ತವಕ್ಕೆ ಹತ್ರವಾಗಿರೋ ವಿಚಾರವನ್ನು ನಿಮ್ಗೆ ಹೇಳಿದೀನಿ. ಓಕೆ, ನೀವು ನಿರ್ಧಾರ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ. ಅಂಡ್ ಒಂದು ನಾನ್ ನಿಮ್ಗೆ ಈ ಮೂಲಕ ಹೇಳೋದು, ಈ ಅನುಭವ ಇದೆಯಲ್ಲ ಇದು ಯಾವುದು ಸುಮ್ಮನೆ ಆಗಿರೋದಲ್ಲ, ಯಾವುದು ಒಂದು ಬಲವಾದ ಕಾರಣಕ್ಕಾಗಿದೆ, ಮುಂದೆ ಯಾವುದು ಒಳ್ಳೆ ವಿಚಾರಕ್ಕೆ ಆಗಿದೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋದ್ರೆ ನಮ್ಮ ಬದುಕನ್ನ ಅದ್ಭುತವಾಗಿ ಕಟ್ಕೊಳ್ಬಹುದು. ಅಯೋಗ್ಯರಿಗೋಸ್ಕರ ನಮ್ಮ ಕಣ್ಣೀರನ್ನ ಯಾವತ್ತೂ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಶುರುವಿನಲ್ಲಿ ನಾನು ಹೇಳಿದಷ್ಟು ಈಸಿ ಎಲ್ಲ ಒಪ್ಕೊ, ಅದರಿಂದ ಆಚೆ ಬರೋದು. ಆದ್ರೆ ಸಾಧ್ಯ ಇದೆ, ಸಾಧ್ಯ ಆಗ್ಬೇಕು, ಅನಿವಾರ್ಯ. ಓಕೆ, ಯೋಚನೆ ಮಾಡ್ತೀನಿ ಅಲ್ಲ, ನೀನು ನಾಲ್ಕು ಜನಕ್ಕೆ ಮಾದರಿ ಆಗ್ಬೇಕು. ಒಂದು ಹೆಣ್ಣಾಗಿ ನಿನ್ ಕನಸುಗಳೇ ಬಹಳ ದೊಡ್ಡದಿದಾವೆ, ಅದು ಬಹಳ ಹೆಮ್ಮೆ ಪಡುವಂತದ್ದು. ಓಕೆ, ಆ ಮಧ್ಯೆ ಈ ಚಿಕ್ಕ ಪುಟ್ಟ ಈ ಅಯೋಗ್ಯ ಎನಿಸುವಂತಹ ವಿಚಾರಗಳು ನಿನ್ನ ಬದುಕನ್ನು ಹಾಳು ಮಾಡಕ್ ನೀನ್ ಬಿಡಬಾರ್ದು. ಅವನನ್ನು ಫ್ರೆಂಡ್ಶಿಪ್ ಆಗಿ ಇಟ್ಕೊಳ್ತೀಯೋ ಕಾಲ್ ಕಸವಾಗಿ ಇಟ್ಕೊಳ್ತೀಯೋ ನಿನ್ ಬಿಟ್ಟಿದ್ದು, ದ್ವೇಷ ಒಂದು ಬಿಟ್ಟು ಬೇರೆ ಯಾವ ರೀತಿನಾದ್ರೂ ಅವನ ಜೊತೆ ನಡ್ಕೋ. ಓಕೆ, ಸೊ ಎನಿವೆ, ನಿಮ್ಮ ತಂದೆ ತಾಯಿ, ನಿನ್ನ ಬದುಕು, ನಿಮ್ಮವರು, ನಿಮ್ಮ ಒಳ್ಳೆಯ ಫ್ರೆಂಡ್ಸ್ ಇಬ್ರು ಮೂರು ಇದ್ರು ಪರವಾಗಿಲ್ಲ, ನೂರು ಜನ ಇರ್ಬೇಕಾಗಿಲ್ಲ. ಈ ಚಿಕ್ಕ ಜಗತ್ತನ್ನ ಅತೀ ಶ್ರೀಮಂತವಾಗಿಸ್ಕೋ, ಹಣದಿಂದ ಅಲ್ಲ, ಕಷ್ಟದಿಂದಲೇ ಹೋಗ್ತಾರೆ ಗುಣ. ನಾನು ಹೇಳದಾಗಿ ಅತಿ ಶ್ರೀಮಂತವಾಗಿಸ್ಕೋ ಆ ಚಿಕ್ಕ ಪುಟ್ಟ ಸರ್ಕಲ್ನ, ನೋಡವಾಗ ಎಷ್ಟು ಬದುಕು ಅದ್ಭುತವಾಗಿರುತ್ತೆ. ಸರ್ ಒಂದ್ ನಿಮಿಷ, ನನ್ ಬೇಜಾರಾದಾಗೆಲ್ಲ ನಿಮ್ ಮನ್ಸಿನ ಮಾತು ಪ್ರತಿ ಒಂದು ಒಳ್ಳೊಳ್ಳೆ ಪಾಯಿಂಟ್ಸ್ ಎಲ್ಲ ಒಂದ್ ನೋಟ್ಸ್ ಅಲ್ಲಿ ಬರ್ದಿಟ್ಟಿದೀನಿ. ನಿಜ ಸರ್, ಒಂದ್ ನೋಟ್ಸ್ ಅಲ್ಲಿ ಬರ್ದಿಟ್ಟಿದೀನಿ. ಥ್ಯಾಂಕ್ ಯು ಸರ್.